ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ತಂದೆ ಮಾತನಾಡಿದರೆ ನೋಡ್ತಾ ಹೋಗೋಣ ಬೆಚ್ಚಿ ಬೆಳೆಸಿದಂತಹ ನೇಹ ಎರೆಮಟ್ ಪ್ರಕರಣ ಇವತ್ತು ಹಲವಾರು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಸ್ವತಃ ಸಿಎಂ ಅವರೇ ಇದೊಂದು ವೈಯಕ್ತಿಕ ಕಾರಣ ಅಂತ ಹೇಳಿರುವಂಥದ್ದು ಇಲ್ಲಿನ ಕುಟುಂಬಸ್ಥರ ಮತ್ತು ಹುಬ್ಬಳ್ಳಿ ಜನರ ಒಂದು ಆಕ್ರೋಶ ಕಾರಣವಾಗಿರುವಂಥದ್ದು ಬಗ್ಗೆ ಮಾತನಾಡಲು ನಿರಂಜನ್ ಅವರಿದ್ದಾರೆ ಸರ್ ತಮ್ಮ ಮಗಳ ಒಂದು ಸಾವು ಒಬ್ಬ ಸಿಎಂ ಅವರು ಹೇಳ್ತಾರೆ ವೈಯಕ್ತಿಕ ಕಾರಣ ಅಂತ ಇವತ್ತು ನನ್ನ ಮಗಳ ವೈಯಕ್ತಿಕ ಅಲ್ಲ ಸರ್ ಅವರಿಗೆ ಮಾಹಿತಿ ಕೊರತೆ ಇದೆ ಯಾರೋ ಅವ್ರನ್ನ ತುಷ್ಟೀಕರಣ ಮಾಡಿ ಹೇಳ್ತಾ ಹೇಳ್ ಅದಕ್ಕೆ ದಯಮಾಡಿ ಅಂತ ಹೇಳಿಕೆ ಕೊಡಬೇಡ್ರಿ ನಾನು ವೀರಶಿವಲಿಂಗಾಯತ್ ಸಮಾಜ ನೋಡ್ತಾ ಇದ್ದೆ ವೈಯಕ್ತಿಕವಾಗಿ ನಾವೇನು ರೀ ಯಾರು ಕೂಡ ಸಂಬಂಧ ಬೆಳೆಸೋಕು ಇದೇ ವ್ಯಾಪಾರಿ ಇತ್ತ ನಮ್ಮದು ವ್ಯಕ್ತಿಕನಕ್ಕೆ ಏನು ಏನಾರು ರಿಲೇಷನ್ ಬೇಕಲ್ಲ ವೈಯಕ್ತಿಕನಕ್ಕೆ ಈ ರೀತಿ ಹೇಳಿಕೆ ಕೊಡೋದ್ರಿಂದ ನೆ ಹಾಕೈತಿ ದಯಮಾಡಿ ಅಂತ ಹೇಳಿಕೆ ಕೊಡಬೇಡ್ರಿ ರಾಜ್ಯದ ಮುಖ್ಯಮಂತ್ರಿ ಇದ್ರಿ ನಮ್ಮ ವೀರಶಿವಲಿಂಗಾಯತ್ ಸಮಾಜ ಎಲ್ಲ ಗಮನಿಸಾತೈತಿ ಒಬ್ಬ ನಮ್ಮಂಥ ಕಾರ್ಪೋರೇಟ್ರು ಮನೆ ಕಾಂಗ್ರೆಸ್ ಕಾರ್ಪೋರ್ರು ನಾನು ಕಾಂಗ್ರೆಸ್ ಕಾರ್ಯಕರ್ತನಾದ ಮನೆ ಆಗ್ಸಕ್ಕಿಂತ ದುಃಖದಾಗ ಅದೇವಿ ಅಂಥದ್ರಾಗ ಇಂಥ ಹೇಳಿಕೆ ಕೊಟ್ಟು ಮತ್ತೆ ದುಃಖ ತರ್ತೀರಿ ಯಾಕೆ ನಾ ಆತ್ಮಕ್ಕೆ ಶಾಂತಿ ಯಾವಾಗ ಕೊಡೋರು ನೀವು ಶಾಂತಿ ಯಾವಾಗ ಕೊಡಿಸೋರು ನಮಗೆ ಯಾವಾಗ ಧೈರ್ಯ ತುಂಬೋರು ಯಕ್ಷ ಪ್ರಶ್ನೆ ಹಾಕೋ ಅದಕ್ಕೆ ದಯಮಾಡಿ ನನ್ನ ಸಮಾಜದ ಎಲ್ಲರೂ ಕುಡ್ಕೊಂಡು ಅದನ್ನು ಮತ್ತೆ ಬೇರೆ ರಂಗಕ್ಕೆ ಹೋಗೋದು ಬೇಡ ದಯಮಾಡಿ ಇಂಥ ಯಾರ್ದಾರ ಹೇಳಿದರೂ ಕೂಡ ತಾವು ಇಂಥ ಹೇಳಿಕೆ ಹೇಳಬಾರ್ದು ಮತ್ತು ಅದು ಏನು ಹೇಳಿಕೆ ಕೊಟ್ಟ್ರಿ ಅದಕ್ಕೆ ಮೊದಲು ಅದನ್ನು ಸ್ಪಷ್ಟೀಕರಣ ಮಾಡಿರಿ ಯಾವುದೋ ರೀತಿಯಿಂದ ವೈಯಕ್ತಿಕವಾಗಿ ನಮ್ಮ ಅವರ ಸಂಬಂಧ ಇರಲಿಲ್ಲ ಮತ್ತು ಯಾವುದೂ ಕೂಡ ವ್ಯಾಪಾರವೂ ಇರಲಿಲ್ಲ ಅವ್ರಿಗೆ ನಮ್ಮ ಅಲ್ಲ ನಮ್ಮ ಓಣಿಯವರೆಲ್ಲ ಏನು ಅಲ್ಲ ಅವನು ಯಾವಾಗ ಎರಡು ವರ್ಷ ಹಿಂದೆ ಕಾಲೇಜ್ ಬಿಟ್ಟಾನೆ ಏನು ಅವನು ಕಣ್ಣಿಟ್ಕೊಂಡು ಅವ ಲವ್ ಜಿ ಅದು ಇದಕ್ಕೆ ಹೋಗಿ ಟ್ರೈನಿಂಗ್ ತೊಗೊಂಡು ಆಕಿನ ಟಾರ್ಗೆಟ್ ಮಾಡಿ ಚಲೋ ಸಂಸ್ಕೃತಿ ಇದ್ದಂಥ ಹುಡುಗಿನ ಬಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಯಾರ ಆಕಿ ಮಾಡಿದ ಮಾಡಿದ್ಕೊಳ್ಳೆ ಆಕಿನ ಮರ್ಡ್ರ್ ಮಾಡ್ಯಾನ ಹಾಗಾಗಿದ್ದರೆ ವೈಯಕ್ತಿಕ ಅಂದ್ರೆ ಆಕಿ ಅವನ ಜೊತೆಗೂ ಹೋಗಿಬಿಡ್ತಿದ್ದಲ್ಲ ಇಲ್ಲಿ ತನಕ ಆಕೆ ಹಾಕಿ ಸಾಯ ತನ್ನ ಜೀವನ ಪ್ರಾಣ ಕೊಡ್ತಿದ್ಲು ನಾವು ಅದೇ ಮಾತಾಡ್ತಾ ಹೇಳ್ತಿದ್ರೆ ತಮ್ಮ ಮಗಳು ಈಗ ಸತ್ತಿದ್ದಾಳೆ ಅಟ್ಲೀಸ್ಟ್ ನೀವು ಬದುಕಿದ್ದೀರಿ ಅಟ್ ಲೀಸ್ಟ್ ನೀವು ಆದರೂ ಗೌರವ ಬಿಡ್ತಾ ಇಲ್ಲ ಇಂಥ ಹೇಳಿಕೆಗಳು ಏನು ಅಂತ ಇಡೀ ಸಮಾಜ ನೋಡ್ತಾ ಇದೆ ನಾನು ರಾಜ್ಯ ಯುವ ಘಟಕ ಅಧ್ಯಕ್ಷ ದೇನೆ ಬೇಡದಂಗನ ಸಮಾಜ ಸಂಸ್ಥೆ ಇದು ಈಗ ನಮ್ಮ ರಂಭಾಪುರಿ ಪೀಠದ ಶ್ರೀಗಳು ಕೂಡ ನಮಗೆ ಸಂತಾನ ಹೇಳಿದರು ಗುಲ್ಬರ್ಗ ಪ್ರವಾಸನಲ್ಲಿದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಮಾತಾಡ್ತೇನೆ ಮಾತು ಅಂತೇಳಿದಾರೆ ಏನಾದರೂ ಈ ರೀತಿ ಇನ್ನೂ ಹೇಳಿಕೆ ಕೊಡೋದಾದ್ರೆ ನಮ್ಮ ಕುಟುಂಬ ಏನಾದರೂ ಒಂದು ಆತ್ಮಹತ್ಯೆ ಮಾಡಬೇಕಾಗುತ್ತೆ ನಾನು ನೇರವಾಗಿ ಅವ್ರ ಮೇಲೆ ಬ್ಲೇಮ್ ಮಾಡ್ತೀನಿ ಅವ್ರ ಚಿಟ್ಟು ಅವ್ರ ಹೆಸರು ಬರೆದು ನಾನು ಸಾವನ್ನು ನಾವೆಲ್ಲರೂ ಕೂಡ್ಕೊಂಡು ಹುರ್ಲಾಕ್ ಹೋಗ್ಬೇಕೈತೆ ಮನೆಗೆ ನನ್ನ ಸಮಾಜದ ಇಂದ ನನ್ನ ಐದುವರೆ ಸಾವಿರ ಮಠಾಧೀಶರಿದ್ದಾರೆ ನಾ ಏನು ಉತ್ತರ ಕೊಡಲಿ ನನ್ನ ಮಗಳು ಹಿಂಗೆ ದಾರಿ ತಪ್ಪಿಲ್ಲ ಅಂತ ಹೇಳ್ಬೇಕಾದ ಈ ರೀತಿ ಹೇಳಿಕೆ ಕೊಡೋದ್ರಿಂದ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಏನೋ ಹೇಳಿಕೆ ಕೊಡಬೇಕಾದ್ರೆ ಯಾವ ಸಮಾಜದವರು ಯಾವ ಏನಿತ್ತು ಬ್ಯಾಡಟ ತೆಗೀರಿ ಇಪ್ಪತ್ತ್ಮೂರು ವರ್ಷದೊಳಗೆ ಯಾವ ರೀತಿ ಬಂದಿದ್ಲು ಅಂತೇಳಿ ಸುಮ್ಮನೆ ಯಾರೋ ನಿಮ್ಮ ತೃಷ್ಟಿಕಾರದಿಂದ ಹೇಳಿಕೆ ಕೊಡ್ತಾರಾ ಇಲ್ಲಿಂದ ಹೇಳಿಸ್ತಾರಾ ನೀವು ಅದನ್ನು ಹೇಳಿಕೆ ಕೊಡೋದು ನೀವು ಚುನಾವಣೆ ಪ್ರಚಾರನಲ್ಲಿ ಇದ್ದು ಯಾವುದೇ ಒಂದು ಹೇಳಿಕೆ ಕೊಟ್ಬಿಟ್ರೆ ನಾವು ಅದನ್ನು ಸಹಿಸೋಂಗಿಲ್ಲ ಮತ್ತು ನಾವೇನಾದರೂ ಈ ರೀತಿ ಹೇಳಿಕೆ ಕೊಟ್ರೆ ನಾವು ಬದುಕಬೇಕೋ ಬೇಡ ನಮ್ಮ ನಾವು ಬದುಕಿ ಈಗ ನಮ್ಮ ತ ಮಗಳನ್ನಂತೂ ಬಲಿ ತೊಗೊಂಡ್ರೆ ಅದ್ರ ಜೊತೆಗೆ ನಾವು ನಮ್ಮನ್ನು ತೊಗೊಂಡ್ಬಿಡಿ ನಮಗೂ ಏನಾದರೂ ನಾವು ವಿಷ ತೊಗೊಂಡು ನಾವು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಬೇಡ ಬೇಡ ಯಾಕೆ ಜೀವನ ಮಾಡಿದ್ರು ನನ್ನ ಸಮಾಜಕ್ಕೆ ಏನು ಮಾರಿ ತೋರಿಸ್ಲಿ ಈ ರೀತಿ ರಾಜ್ಯದ ಮುಖ್ಯಮಂತ್ರಿನೇನು ಹೇಳ್ಯಾರ ಅಂದ್ಕೊಳ್ಳಿ ಎಲ್ಲರೂ ನಂಬ್ತಾರೆ ಅದಕ್ಕೆ ದಯಮಾಡಿ ಇಡೀ ರಾಜ್ಯ ನೋಡಾತೈತಿ ಇಡೀ ದೇಶ ನೋಡಾತೈತಿ ಈ ರೀತಿ ನೀವು ಹಿಂದೂಗಳ ಮೇಲೆ ದಬ್ಬಳಕೆ ಆಗಿ ಆದರೂ ಕೂಡ ತಾವು ಯಾವುದೇ ರೀತಿಯಿಂದ ಕ್ರಮ ತಗೊಳ್ಳಾರ್ದು ಸುಮ್ಮನೆ ಹೂವು ಅದಕ್ಕೆ ಬಣ್ಣ ಕೊಟ್ಕೊಂತು ಅದ್ರ ಮೇಲೆ ಇದು ಮಾಡಿದ್ರೆ ತಪ್ಪ ಅದಕ್ಕೆ ಇಂಥ ವಿಕೃತ ಮನಸ್ಥಿತಿ ಇರೋರ ಮೇಲೆ ಉಗ್ರವಾದ ಕ್ರಮ ತಗೊಂಡು ಆಗಲಿ ಇಲ್ಲಾಂದರೆ ಅವ್ರಿಗೆ ಗಲ್ ಶಿಕ್ಷೆ ಆಗೋ ತನಕ ತಾವು ಪ್ರಯತ್ನ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ ದಯಮಾಡಿ ನ್ಯಾಯ ಕೊಡಿಸ್ರಿ ನನ್ನ ಸಮಾಜ ಕೂಡ ತಮ್ಮ ಬೆನ್ನಿಗೆ ನಿಲ್ತೈತಿ ಇಲ್ಲವಾದರೆ ಇದನ್ನು ಕ ಹಂಡ್ರೆಡ್ ಪರ್ಸೆಂಟ್ ಐತೀನಿ ಎಲ್ಲರೂ ತಿರುಗಿ ಬೀಳ್ತಾರೆ ವೀರಶಿವಲಿಂಗಾಯ್ತು ನಾವು ತಮಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬೇಕು ಎಂತಿಂಥ ಮಹಾನ್ ಕೆ ಎಲ್ಲರೂ ಕೂಡ ಬಂದು ನಮಗೆ ಸಂತಾನ ಹೇಳ್ಯಾರೆ ಎಲ್ಲ ಸಮಾಜದ ಮುಖಂಡರು ಎಲ್ಲ ರೈತ ಸಂಘದವರು ನಮ್ಮ ಟ್ರಾನ್ಸ್ಪೋರ್ಟ್ ಯೂನಿಯನ್ ಆಗಲಿ ಎಲ್ಲ ಇಂಥ ಸಂಘ ಸಂಸ್ಥೆಗಳು ಬಂದಿಲ್ಲ ಅಂದಿಲ್ಲ ಎಲ್ಲರೂ ಕೂಡ ನಮಗೆ ಬಂದು ಧೈರ್ಯ ತುಂಬ್ಯಾರೆ ಯಾಕೆ ಆ ಹುಡುಗಿ ನೋಡಿದರೆ ಅವ್ರಿಗೆ ತಮ್ಮ ಮ ಮಗಳೇ ಅನ್ನೋರ ಕತೆ ನಮಗೆ ಬಂದು ಹೇಳ್ಯಾರ ಅದಕ್ಕೆ ಅಂಥ ಎಲ್ಲ ಪ್ರಕರಣ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಈ ರೀತಿ ಹೇಳಿಕೆ ಕೊಟ್ಟು ನಮ್ಮನ್ನೂ ಬಲಿ ತಗೋಬೇಡ್ರಿ ಮತ್ತು